ಹಲೋ ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಎಜುಕೇಷನ್ ಕನ್ನಡ ಯೂಟ್ಯೂಬ್ ಚಾನಲ್ ಸೆಕೆಂಡ್ ಪಿ ಯು ಸಿ ಟು ತೌಸಂಡ್ ಟ್ವೆಂಟಿ ಫೋರ್ ಇಂಗ್ಲೀಷ್ ಸಬ್ಜೆಕ್ಟಿಗೆ ಸಂಬಂಧಪಟ್ಟಂತೆ ಇಲ್ಲಿ ನಾನು ಮಾಡಲ್ ಕ್ವಶನ್ ಪೇಪರ್ ಶಿಕ್ಷಣ ಇಲಾಖೆಯವರು ಏನು ಪ್ರಕಟಣೆ ಮಾಡಿದ್ದಾರೆ ನೋಡಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಎಂಬತ್ತು ಮಾರ್ಕ್ಸ್ಗೆ ನಿಮಗೆ ಆನ್ಯುವಲ್ ಕ್ವಶನ್ ಪೇಪರ್ ಇರುತ್ತೆ ಈ ಎಂಬತ್ತು ಮಾರ್ಕ್ಸ್ಗೆ ನಿಮಗೆ ಏನು ಶಿಕ್ಷಣ ಇಲಾಖೆಯವರು ಮಾಡಲ್ ಕ್ವಶನ್ ಪೇಪರ್ ಪ್ರಕಟಣೆ ಮಾಡಿದ್ದಾರೆ ನೋಡಿ ಇದರ ಕೀ ಆನ್ಸರ್ ಮಾಡ್ತಾ ಇದ್ದಾನೆ ವಿತ್ ಇಲ್ಲಿ ನಾನು ನಿಮಗೆ ಬ್ಲೂ ಪ್ರಿಂಟ್ ವೈಸ್ ಯಾವ ಮೇಲೆ ಎಷ್ಟೆಷ್ಟು ನಿಮಗೆ ಅಂಕಗಳು ಕೇಳಲಾಗುವುದು ಪ್ಲಸ್ ಯಾವ ಒಂದು ಅಧ್ಯಾಯ ಮೇಲೆ ನಿಮಗೆ ರಿಪೋರ್ಟ್ ದ ಫಾಲೋಯಿಂಗ್ ಕನ್ವರ್ಸೇಷನ್ ಆಗಲಿ ಓಕೆ ಲಿಂಕರ್ಸ್ ಆಗಿರಬಹುದು ಮತ್ತು ಫಿಲ್ಲಿಂಗ್ ಇನ್ ದ ಬ್ಲ್ಯಾಂಕ್ಸ್ ಆಗಿರಬಹುದು ಯಾವ ಒಂದು ಅಧ್ಯಾಯ ಕೇಳಲಾಗುವುದು ಅಂತ ಅದು ಕೂಡ ಶಿಕ್ಷಣ ಇಲಾಖೆಯವರು ಫಸ್ಟನ್ನು ಮಾಹಿತಿ ಕೊಟ್ಟಿದ್ದಾರೆ ಬ್ಲೂ ಪ್ರಿಂಟ್ನಲ್ಲಿ ಈ ಒಂದು ಪೂರ್ತಿ ಕೊನೋರೆಗೆ ನೋಡಿ ಇದುವರೆಗೆ ಯಾರು ಎಜುಕೇಷನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಹಾಗೆ ಬೆಲ್ ಮೇಲೆ ಕ್ಲಿಕ್ ಮಾಡಿ ಪ್ರತಿಯೊಂದು ನಿಮಗೆ ತಪ್ಪದೆ ಬರುತ್ತೆ ನೀವು ಸಬ್ಸ್ಕ್ರೈಬ್ ಮಾಡೋದರಿಂದ ಅಪ್ ಟು ನಿಮಗೆ ಟೂ ತೌಸಂಡ್ ಟ್ವೆಂಟಿ ಫೋರ್ ಎಕ್ಸಾಮ್ ಮುಗಿಯುವರೆಗೆ ನಿಮಗೆ ಅಪ್ಡೇಟ್ಗಳು ಸಿಗತಾ ಇರುತ್ತೆ ಓಕೆ ಇಂಪಾರ್ಟೆಂಟ್ ಕ್ವೆಶನ್ಸ್ ನಾನು ಮಾಡ್ತಾ ಇರ್ತೇನೆ ಸ್ನೇಹಿತರೆ ಹಿಂದಿನ ವರ್ಷ ಟೂ ತೌಸಂಡ್ ಟ್ವೆಂಟಿ ತ್ರೀ ನಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳು ಉಪಯುಕ್ತನ ಪಡೆದುಕೊಂಡಿದ್ದಾರೆ ನೀವು ಕೂಡ ಅದೇ ರೀತಿಯಲ್ಲಿ ಕ್ಲಾಸಸ್ಗಳನ್ನು ಗಳನ್ನ ನೋಡ್ರಿ ಖಂಡಿತವಾಗಿ ನೀವು ಕೂಡ ಪಾಸ್ ಆಗಿ ಆಗ್ತೀರಾ ಎಂಬತ್ತು ಮಾರ್ಕ್ಸ್ ಆರಾಮಾಗಿ ಪಡೆದುಕೊಳ್ಳುತ್ತೀರಾ ಸ್ನೇಹಿತರೆ ನಿಮ್ಮೆಲ್ಲರಿಗೆ ಗೊತ್ತಿದೆ ಎಂಬತ್ತು ಮಾರ್ಕ್ಸ್ಗೆ ಆನ್ಯುವಲ್ ಎಕ್ಸಾಮ್ ಇರುತ್ತೆ ಇನ್ನು ಇಪ್ಪತ್ತು ಮಾರ್ಕ್ಸ್ ನಿಮ್ಮ ಅಸೈನ್ಮೆಂಟ್ ಓಕೆ ನಿಮ್ಮ ಉಪನ್ಯಾಸಕರ ಕೈಯಲ್ಲಿ ಇರುತ್ತೆ ನಿಮ್ಮ ಕಾಲೇಜಿನಲ್ಲಿ ಇರುವಂತಹ ನಿಮ್ಮ ಟೀಚರ್ಸ್ ಕೈನಲ್ಲಿ ಇರುತ್ತೆ ಓಕೆ ಸೊ ಇಪ್ಪತ್ತು ಮಾರ್ಕ್ಸ್ ಆಕ್ಟಿವಿಟೀಸ್ ಮಾಡ್ಕೊಳ್ಳಿ ನಿಮಗೆ ಇಪ್ಪತ್ತು ಮಾರ್ಕ್ಸ್ ಖಂಡಿತವಾಗಿ ಕೊಟ್ಟೆ ಕೊಡ್ತಾರೆ ನಿಮ್ಮ ಕಾಲೇಜಿನಲ್ಲಿ ಇದರ ಕೀ ಆನ್ಸರ್ ಕೂಡ ಮಾಡ್ತಾ ಇದ್ದೇನೆ ಈ ಒಂದು ಮಾಡಲ್ ಕ್ವಶನ್ ಪೇಪರ್ ಕೀ ಆನ್ಸರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಇಂಗ್ಲಿಷ್ ಸಬ್ಜೆಕ್ಟ್ ಓಕೆ ಸಮಯದಲ್ಲಿ ಏನು ಬದಲಾವಣೆ ಮಾಡಲಾಗಿಲ್ಲ ಸ್ನೇಹಿತರೆ ಮೂರು ಗಂಟೆ ಹದಿನೈದು ನಿಮಿಷ ನಿಮಗೆ ಕಾಲಾವಕಾಶ ಇರುತ್ತೆ ಎಂಬತ್ತು ಮಾರ್ಕ್ಸ್ಗೆ ಎಕ್ಸಾಮ್ ಇದ್ದರೂ ಸಹ ನಿಮಗೆ ನೋಡಿ ತ್ರೀ ಹವರ್ಸ್ ಇದೆ ಆರಾಮಾಗಿ ನೀವು ಎಕ್ಸಾಮ್ ಬರೀಬಹುದು ಬಹಳಷ್ಟು ಈಸಿಯಾಗಿ ಕ್ವಶನ್ಸ್ಗಳು ಬರುತ್ತೆ ಇವಾಗ ಮಿಡ್ ಟರ್ಮ್ಗೆ ಆಗಿರಬಹುದು ಮತ್ತು ನಿಮ್ಮ ಕಾಲೇಜಿನಲ್ಲಿ ನಡೆಸಿರುವಂತಹ ಸರ್ನಿಯನ್ ಸರ್ನಿ ಟು ಎಕ್ಸಾಮ್ಗಳು ಬರುತ್ತೆ ಅದಕ್ಕೆ ಆಗಿರಬಹುದು ನಿಮ್ಮ ಕಾಲೇಜಿನಲ್ಲಿ ಮತ್ತೆ ಈ ಒಂದು ಇಪ್ಪತ್ತು ಮಾರ್ಕ್ಸ್ಗೆ ಮತ್ತೆ ಏನಾದರೂ ಒಂದು ಟೆಸ್ಟ್ಗಳು ತೆಗೆದುಕೊಳ್ತಾರಲ್ಲ ಅಂತಹ ಟೆಸ್ಟ್ಗಳಿಗೆ ಮತ್ತು ಟರ್ಮ್ಗೆ ಮತ್ತು ಸರ್ನಿ ಎಕ್ಸಾಮ್ಸ್ಗಳೇ ಮತ್ತು ಈವನ್ ನಿಮಗೆ ಟೂ ತೌಸಂಡ್ ಟ್ವೆಂಟಿ ಫೋರ್ ವಾರ್ಷಿಕ ಪರೀಕ್ಷೆಗೂ ಕೂಡ ಈ ಒಂದು ವಿಡಿಯೋನಲ್ಲಿ ಹೇಳಿರುವಂಥ ಇನ್ಫಾರ್ಮೇಷನ್ ನಿಮಗೆ ಖಂಡಿತವಾಗಿ ಸಹಾಯ ಆಗುತ್ತೆ ಮತ್ತು ಈ ಒಂದು ಮೊಡಲ್ ಕ್ವಶನ್ ಪೇಪರ್ನಲ್ಲಿ ಬಂದಿರುವಂಥ ಕ್ವಶನ್ಸ್ಗಳು ಖಂಡಿತವಾಗಿ ಒಂದೊಂದು ಎರಡು ಮೂರು ಕ್ವೆಶನ್ಸ್ಗಳು ರಿಪೀಟೆಡ್ ಆಗಿ ಆಗುತ್ತೆ ಓಕೆ ನಾನು ಕ್ಲಾಸಸ್ಗಳನ್ನು ಮಾಡ್ತಾ ಇರ್ತೀನಿ ಎಲ್ಲ ಸಬ್ಜೆಕ್ಟ್ಗಳು ಆರ್ಟ್ಸ್ ಕಾಮರ್ಸ್ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತು ಪಿ ಸಿ ಎಮ್ ಬಿ ಓಕೆ ಪಿ ಸಿ ಎಂ ಎಲ್ಲ ವಿದ್ಯಾರ್ಥಿಗಳು ಕೂಡ ಇಲ್ಲಿ ನಾನು ಏನು ಮಾಡ್ತಾ ಇರ್ತೇನೆ ಅಂದರೆ ಇಂಪಾರ್ಟೆಂಟ್ ಗಳು ನೀಡ್ತಾ ಇರ್ತಾನೆ ಓಕೆ ಪಿ ಡಿ ಎಫ್ಗಳು ಮುಖಾಂತರ ಆಗಿರ್ಬೋದು ಓಕೆ ನೀಡ್ತಾ ಇರ್ತೇನೆ ಯಾರೆಲ್ಲ ಇದುವರೆಗೆ ಟೆಲಿಗ್ರಾಮ್ಗೆ ಜಾಯ್ನ್ ಆಗಿಲ್ಲ ಅಂದರೆ ಟೆಲಿಗ್ರಾಮ್ನಲ್ಲಿ ಜಾಯ್ನ್ ಮಾಡ್ಕೊಳ್ಳಿ ಅಲ್ಲಿ ಪಿ ಡಿ ಎಫ್ ಎಲ್ಲ ನಾನು ನಿಮಗೆ ಸೆಂಡ್ ಇರ್ತೇನೆ ಮತ್ತು ವಾಟ್ಸಪ್ ಗ್ರೂಪ್ ಕೂಡ ಚಾನಲ್ ಒಂದು ಫ್ಯೂಚರ್ ಬಂದಿದೆ ಅಲ್ಲಿ ಕೂಡ ನೀವು ಜಾಯ್ನ್ ಆಗ್ಬೋದು ಕೆಳಗಡೆ ಕಮೆಂಟ್ ನಲ್ಲಿ ಲಿಂಕ್ ಹಾಕಿರ್ತೇನೆ ಅಥವಾ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ ಇನ್ಸ್ಟಾಗ್ರಾಮ್ನಲ್ಲಿ ಯಾರೂ ಫಾಲೋ ಮಾಡಿಲ್ಲ ಅಂದರೆ ಅಲ್ಲಿ ಫಾಲೋ ಮಾಡಿ ಅಲ್ಲಿ ನನಗೆ ಮೆಸೇಜ್ ಮಾಡಿ ನಾನು ಆಗಿ ಅಲ್ಲಿ ಕೂಡ ಸೆಂಡ್ ಮಾಡ್ತೇನೆ ಇವಾಗ ಬನ್ನಿ ನೋಡೋಣ ಇಲ್ಲಿ ನೋಡಿ ಇಂಟ್ರಕ್ಷನ್ ಏನು ಕೊಟ್ಟಿದ್ದಾರೆ ನೋಡೋಣ ಸ್ನೇಹಿತರೆ ನಿಮಗೆ ಟೋಟಲ್ ಮೂವತ್ತು ಪ್ರಶ್ನೆಗಳಾಗಿರುತ್ತೆ ಈ ಒಂದು ಟೂ ತೌಸಂಡ್ ಟ್ವೆಂಟಿ ಫೋರ್ಗೆ ವಾರ್ಷಿಕ ಪರೀಕ್ಷೆಗೆ ಕ್ವಶನ್ ನಂಬರ್ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೊಂಬತ್ತು ಏನಿದೆಯಲ್ಲ ಒಂದೇ ಸೈಡ್ನಲ್ಲೇ ಬರೀಬೇಕು ನೀವು ಅಂದರೆ ಇವಾಗ ಈ ಒಂದನೇ ಪೇಪರ್ನಲ್ಲೇ ಎರಡನೇ ಪೇಪರ್ನಲ್ಲೇ ಕಂಟಿನ್ಯೂ ಬರೀಬೇಕು ಒಂದನೇ ಪೇಪರ್ನಲ್ಲಿ ಬರೆಯೋದು ಒಂದು ಎರಡು ಮೂರು ಪೇಪರ್ ಬಿಟ್ಟು ನಾಲ್ಕನೇ ಪೇಪರ್ನಲ್ಲಿ ಈ ಒಂದು ಕ್ವಶನ್ ನಂಬರ್ ಇಪ್ಪತ್ತೈದು ಇಪ್ಪತ್ತಾರು ಹಾಗೆ ಬರೆಯಕ್ಕೆ ಹೋಗ್ಬೇಡ್ರಿ ಓಕೆ ಒಂದೇ ಸೈಡ್ನಲ್ಲೇ ಇರಬೇಕು ಈ ಒಂದು ಮೂರು ಪ್ರಶ್ನೆಗಳು ಅಂದರೆ ಈ ಒಂದು ಇಪ್ಪತ್ತೈದು ಏನಿದೆಯಲ್ಲ ಇದು ಪ್ಯಾಸೇಜ್ ಇದು ಇದು ಇಪ್ಪತ್ತಾರು ಡೈಲಾಗ್ ರೀಟಿಂಗ್ ಆಗಿರುತ್ತೆ ಇದು ಇಪ್ಪತ್ತೊಂಬತ್ತು ಗಿವೆನ್ನಿಂದ ಬಾಕ್ಸಸ್ ಅಂತ ಕೊಟ್ಟಿರ್ತಾರೆ ಬಾಕ್ಸ್ ಕೊಟ್ಟಿರ್ತಾರೆ ನೋಡಿ ಈ ಕ್ವಶನ್ ನಂಬರ್ ಇಪ್ಪತ್ತೊಂಬತ್ತು ಒಂದೇ ಸೈಡ್ನಲ್ಲಿ ಬರೀಬೇಕು ಕ್ವಶನ್ ನಂಬರ್ ಒಂದು ಓಕೆ ಒಂದು ಇವಾಗ ಒಂದೇ ಪ್ರಶ್ನೆಗೆ ಒಂದು ಅಂತ ನಿಮ್ಮ ಆನ್ಸರ್ ಸೀಟ್ನಲ್ಲಿ ಒಂದು ಅಂತ ಹಾಕಿ ಒಂದೇ ಆನ್ಸರ್ ಯಾವುದಿದೆ ಇವಾಗ ಓಕೆ ಬಿ ಅಂತ ಅಂದ್ಕೊಳ್ಳಿ ಬಿ ಅಂತ ಹಾಕಿ ಜೂಲಿಯೇಟ್ ಅಂತ ಈ ರೀತಿ ಆನ್ಸರ್ ಬರೀಬೇಕು ವಾರ್ಷಿಕ ಪರೀಕ್ಷೆಯಲ್ಲಿ ಈ ರೀತಿ ಒಂದೇ ಸೈಡ್ನಲ್ಲಿ ಕ್ವಶನ್ಸ್ಗಳು ಬರೆಯೋಕ್ಕೆ ಟ್ರೈ ಮಾಡಿ ಅಂತ ಇಲ್ಲಿ ಇನ್ಸ್ಟ್ರಕ್ಷನ್ಸ್ಗಳನ್ನು ಕೊಟ್ಟಿದ್ದಾರೆ ಮತ್ತು ಕ್ವಶನ್ಸ್ ನಂಬರ್ ಏನಿದೆಯಲ್ಲ ಸರಿಯಾಗಿ ಹಾಕಿ ಅಂತ ಇಲ್ಲಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ಎಲ್ಲ ವಿದ್ಯಾರ್ಥಿಗಳು ಈ ಒಂದು ಅಂಶ ನೆನಪಿನಲ್ಲಿ ಇಟ್ಕೊಳ್ಳಿ ಓಕೆ ಇಲ್ಲಿ ನೋಡಿ ಒಂದನೇ ಪ್ರಶ್ನೆ ಡ್ಯಾಶ್ ಈಸ್ ಕಂಪೇರ್ಡ್ ಟು ಇದ ಇದಕ್ಕೆ ಆನ್ಸರ್ ಆಗಿರುತ್ತೆ ಸ್ನೇಹಿತರೆ ಆಪ್ಷನ್ ಬಿ ಜೂಲಿಯೆಟ್ ಕ್ವಶನ್ ನಂಬರ್ ಎರಡು ಧೋ ಗ್ಯಾಂಬ್ಲಿಂಗ್ ಈಸ್ ದರ್ ಟಿ ಬಿಸ್ನೆಸ್ ಬಟ್ ದ ಕಿಂಗ್ ಆಫ್ ಮನಾಕೋ ರಿಸಾರ್ಟ್ ಟು ಇಟ್ ಬಿಕಾಸ್ ಅಂತ ಕೊಟ್ಟಿದ್ದಾರೆ ನೋಡಿ ಇದಕ್ಕೆ ಆನ್ಸರ್ ಆಗಿರುತ್ತೆ ಸ್ನೇಹಿತರೆ ಆಪ್ಷನ್ ಬಿ ದ ಕಿಂಗ್ ಆಫ್ ಮನಾಕೋ ರೇಕ್ಸ್ ಇನ್ ದ ಮನಿ ಆಪ್ಷನ್ ಬಿ ಕ್ವೆನ್ ನಂಬರ್ ಮೂರು ದ ಮೆಟಫಾರ್ ಬೋಸ್ ಆ್ಯಂಡ್ ಆರೋಸ್ ಸಿಗ್ನಿಫೈಸ್ ವಿತ್ ಗ್ರ್ಯಾಡ್ ಟು ಅಂತ ಕೊಟ್ಟಿದ್ದಾರೆ ಇಲ್ಲಿ ಡ್ಯಾಶ್ ಕೊಟ್ಟಿದ್ದಾರೆ ಇದಕ್ಕೆ ಆನ್ಸರ್ ಆಗಿರುತ್ತೆ ಸ್ನೇಹಿತರೆ ಸಿ ಪೇರೆಂಟ್ಸ್ ಆ್ಯಂಡ್ ಚಿಲ್ಡ್ರನ್ ಆಪ್ಷನ್ ಸಿ ವೇರ್ ವಾಸ್ ನವಧನ್ಯ ಫ್ರಮ್ ಸ್ಟಾರ್ಟೆಡ್ ಇನ್ ನೈಂಟಿ ಫೋರ್ ಅಂತ ಕೇಳಿದರೆ ಇದಕ್ಕೆ ಆನ್ಸರ್ ಆಗಿರುತ್ತೆ ಆಪ್ಷನ್ ಬಿ ಡೋನ್ ವೆಲಿ ಕ್ವಶನ್ ನಂಬರ್ ಐದು ನೋಡಿ ಸ್ನೇಹಿತರೆ ಇವಾಗ ಕನ್ನಡದಲ್ಲಿ ನಿಮಗೆ ಹೇಗೆ ಹೊಂದಿಸಿ ಬರಿಯೇರಿ ಕೊಟ್ಟಿದ್ದಾರೆ ನೋಡಿ ಅದೇ ರೀತಿಯಲ್ಲಿ ಇಲ್ಲಿ ಕೂಡ ನಿಮಗೆ ಹೊಂದಿಸಿ ಬರಿಯರಿ ಕೊಟ್ಟಿದ್ದಾರೆ ಇಲ್ಲಿ ನೋಡಿ ಇಲ್ಲಿ ನೋಡಿ ಕ್ವಶನ್ ನಂಬರ್ ಹದಿಮೂರು ಹೊಂದಿಸಿ ಬರಿಯರಿ ಇಲ್ಲಿ ನಿಮಗೆ ಕೊಟ್ಟಿದ್ದಾರೆ ನೋಡಿ ಹೊಂದಿಸಿ ಬರಿಯರಿ ಓಕೆ ಏನಿಲ್ಲ ಸ್ನೇಹಿತರೆ ನಿಮಗೆ ಹೊಂದಿಸಿ ಬರಿಯರಿಯಲ್ಲಿ ಇಂಗ್ಲಿಷ್ನಲ್ಲಿ ನಿಮಗೆ ಡಿಫಿಕಲ್ಟ್ ಕೊಡೋದಿಲ್ಲ ಏನಿಲ್ಲ ಬಹಳ ಅಂದರೆ ನಿಮಗೆ ಟೂ ಡಿಯರ್ ಅದರ ಲೇಖಕರು ಯಾರು ಓಕೆ ರೋಮಿ ಆ್ಯಂಡ್ ಜುಲೆಟ್ ಆಗಿರಬಹುದು ಓಕೆ ವೆನ್ ಯು ಆರ್ ಓಲ್ಡ್ ಆಗಿರ್ಬೋದು ಅಥವಾ ಈ ರೀತಿ ಕೇಳಬಹುದು ಅಥವಾ ಟೂ ಡಿಯರ್ ಅಥವಾ ದ ವೆನ್ ಯು ಆರ್ ಅಥವಾ ದ ಗಾರ್ಡ್ನರ್ ಈ ರೀತಿ ಇಲ್ಲಿ ನಿಮಗೆ ಅಧ್ಯಾಯಗಳ ಹೆಸರು ಕೊಡಬಹುದು ಅದರ ಲೇಖಕರು ಇಲ್ಲಿ ಕೊಡಬಹುದು ಇಷ್ಟೇ ಓಕೆ ಬಹಳಷ್ಟು ಈಸಿ ಆಗುತ್ತೆ ನೀವು ನನ್ನ ತರಗತಿಗಳು ನೋಡ್ತಾ ಇರಿ ಏನೂ ವರಿ ಮಾಡ್ಕೊಳ್ಕೋಬೇಡ್ರಿ ನಾನು ಎಲ್ಲ ನಿಮಗೆ ಅಭ್ಯಾಸ ಮಾಡಿಸುತ್ತೆ ಇಲ್ಲಿ ಬಹಳಷ್ಟು ಚೇಂಜಸ್ ಕೂಡ ಮಾಡಲಾಗಿದೆ ಸ್ನೇಹಿತರೆ ಹನ್ನೊಂದು ಏನಿದಿಲ್ಲ ಇಲ್ಲಿ ನಿಮಗೆ ಪಿಲ್ಲಿಂಗ್ ಇನ್ ದ ಬ್ಲ್ಯಾಂಕ್ಸ್ ಇದು ಮೊದಲು ಮೂರು ಅಂಕದ ಪ್ರಶ್ನೆ ಆಗಿತ್ತು ಓಕೆ ಮೊದಲು ಮೂರು ಅಂಕದ ಪ್ರಶ್ನೆ ಆಗಿತ್ತು ಇವಾಗ ಏನು ಮಾಡಿದ್ದಾರೆ ಎರಡು ಅಂಕ ಮಾಡಲಾಗಿದೆ ಓಕೆ ಮತ್ತು ಲಿಂಕರ್ಸ್ ಏನಿದೆ ನೋಡಿ ಇದು ನಾಲ್ಕು ಅಂಕದ ಪ್ರಶ್ನೆ ಆಗಿತ್ತು ಇವಾಗ ಮೂರು ಅಂಕ ಮಾಡಿದ್ದಾರೆ ಸ್ನೇಹಿತರೆ ಓಕೆ ಅದೇ ರೀತಿ ಐದು ಅಂಕದ ಇಲ್ಲಿ ನಿಮಗೆ ದ ಫಾಲೋಯಿಂಗ್ ಕೊಟ್ಟಿದ್ದಾರೆ ಅದೊಂದು ನಿಮಗೆ ಅಡ್ವಾಂಟೇಜಸ್ ಅಂತ ಹೇಳ್ಬೋದು ಪಾಸ್ ಆಗಕ್ಕೆ ಇಲ್ಲಿ ಆರಾಮಾಗಿ ನೀವು ಪಾಸ್ ಆಗಬಹುದು ಸ್ನೇಹಿತರೆ ಏನೂ ಇಲ್ಲ ಮತ್ತು ಅದೇ ರೀತಿ ಇಲ್ಲಿ ಇಲ್ಲಿ ಎನಿ ಏಟ್ ಅಂತ ಕೊಡ್ತಿದ್ರು ಮೊದಲು ನಾಲ್ಕು ಅಂಕದ ಪ್ರಶ್ನೆ ಇಲ್ಲಿ ಇವಾಗ ಆರು ಅಷ್ಟೇ ಬರಿಬೇಕು ನೀವು ಓಕೆ ಲಿಸ್ಟ್ ಟೂ ಫ್ರಮ್ ಪೊಯೆಟ್ರಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಮತ್ತು ಆರು ಅಂಕದ ಪ್ರಶ್ನೆ ಮೂರು ಕೊಡ್ತಿದ್ರು ಒಂದು ಬರಿಬೇಕಾಗ್ತಿತ್ತು ಇವಾಗ ಎರಡು ಕೊಟ್ಟಿದ್ದಾರೆ ನೀವು ಒಂದೇ ಬರಿಬೇಕು ಓಕೆ ಇಲ್ಲಿ ನೋಡಿ ಆ್ಯಸ್ ಪರ್ ಬ್ಲೂ ಪ್ರಿಂಟ್ ಪ್ರಕಾರನೇ ಬರುತ್ತೆ ಡೋಂಟ್ ವರಿ ಅಲ್ಲಿ ಬ್ಲೂ ಪ್ರಿಂಟ್ ಕೂಡ ನಾನು ಎಕ್ಸ್ಪ್ಲೇಷನ್ ಮಾಡುತ್ತೇನೆ ನೋಡಿ ಮ್ಯಾಚ್ ದ ಪರ್ಸನ್ಸ್ ನೇಮ್ ಹೂ ಹೂ ಇಂಟರ್ ಕನೆಕ್ಟ್ ವಿತ್ ಕಾಲಂ ಎ ವಿತ್ ಕಾಲಂ ಎ ವಿತ್ ಕಾಲಂ ಬಿ ರಿಲೇಟೆಡ್ ಟು ಎ ಪ್ಲೇ ಎ ಸನ್ನಿ ಮಾರ್ನಿಂಗ್ ಆ್ಯಂಡ್ ಚೂಸ್ ದ ಕರೆಕ್ಟ್ ಆಪ್ಷನ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ನೋಡಿ ಕಾಲಮ್ ಎ ಅಂತ ಕೊಟ್ಟಿದ್ದಾರೆ ಕಾಲಂ ಬಿ ಅಂತ ಕೊಟ್ಟಿದ್ದಾರೆ ಡಾನ್ ಗೊಂಜಾಲು ಇದಕ್ಕೆ ಆನ್ಸರ್ ಕಝನ್ ಆಪ್ಷನ್ ಬಿ डोनालोरा आंसर सी फ्रेंड अंतरा आंसर ऐन जुना आपशन बी आंसर ओके अद थी वाट वेर द रीजन विच मेड द ओनर्स आफ द गार्डन बिकम एन एन स्टॉप इनकम इंप्रूव्ड ओनर लाइफस्टाइल स्टाइल चेंज ಕ್ವೆಶನ್ ನಂಬರ್ ಸೆವೆನ್ ದ ಚೈಲ್ಡ್ಸ್ ಪುಟ್ ಈಸ್ ನಾಟ್ ಎಟ್ ಅವೇರ್ ಆಫ್ ಇಟ್ ಈಸ್ ಎ ಫಟ್ ಐ ವುಡ್ ಲೈಕ್ ಟು ಬಿ ಎ ಬಟರ್ಫ್ಲೈ ಅವ್ರ ಐನ್ ಆ್ಯಪಲ್ ದೀಸ್ ಲೈನ್ ಕನ್ವೇಸ್ ಮೀನಿಂಗ್ ಆಪ್ ಅಂತ ಇಲ್ಲಿ ನಮಗೆ ಪ್ರಶ್ನೆ ಕೇಳಿದರೆ ಆಪ್ಷನ್ ಸಿ ದ ಚೈಲ್ಡ್ಸ್ ಇಗ್ನೋರೆನ್ಸ್ ಆಫ್ ಹರ್ ರಿಯಾಲಿಟೀಸ್ ರಿಯಾಲಿಟೀಸ್ ಅಂತ ಕ್ವಶನ್ ನಂಬರ್ ನೆಕ್ಸ್ಟ್ ಕ್ವಶನ್ ನಂಬರ್ ಎಂಟು ಮೊದಲು ನಿಮಗೆ ಎಮ್ ಸಿ ಕ್ವಶನ್ಸ್ ಎಷ್ಟು ಕೊಡ್ತಿದ್ರು ಹನ್ನೆರಡು ಕೊಡ್ತಿದ್ರು ಓಕೆ ಪ್ರಿವಿಯಸ್ ಇಯರ್ನಲ್ಲಿ ನಿಮಗೆ ಎರಡು ಸಾವಿರದ ಮೂರನಲ್ಲಿ ನಿಮಗೆ ಹನ್ನೆರಡು ಎಮ್ ಸಿ ಕಿ ಕ್ವಶನ್ಸ್ ಕೇಳಿದರೆ ಈ ಬಾರಿ ನಿಮಗೆ ಹತ್ತೆ ಎಮ್ ಸಿ ಕ್ವಶನ್ಸ್ ಕೊಟ್ಟಿದ್ದಾರೆ ಎ ಹೂ ಆರ್ ಎಕ್ಸಿಕ್ಯೂಟಿವ್ಲಿ ವೆಲ್ ಮ್ಯಾನರ್ಡ್ ಪೀಪಲ್ ಇನ್ ಸ್ಮೇಕ್ಸ್ ಯೂಸ್ ಇದಕ್ಕೆ ಆನ್ಸರ್ ಆಗಿರುತ್ತೆ ಸ್ನೇಹಿತರೆ ಆಪ್ಷನ್ ಸಿ ಜಪಾನೀಸ್ ಓಕೆ ಕ್ವಶನ್ ನಂಬರ್ ಒಂಬತ್ತು ಮರ್ಕೂಸ್ ಹ್ಯಾಡ್ ಅರ್ಲಿಯರ್ ಬಿ ಆಪ್ಷನ್ ಎ ಸ್ಕೂಲ್ ಟೀಚರ್ ಕ್ವಶನ್ ನಂಬರ್ ಹತ್ತು ಸೀಲಾರಾಣಿ ಡಿಸ್ಟಿಕ್ ಕಲೆಕ್ಟರ್ ಪ್ರಮೋಟ್ ದ ಅಂತ ಎ ಓಕೆ ಎಂಪವರ್ಮೆಂಟ್ ಆಫ್ ವುಮೆನ್ ಅಂತ ಅದೇ ರೀತಿ ಇಲ್ಲಿ ಇನ್ ದ ಬ್ರೆಕೆಟ್ಸ್ ಮೊದಲು ನಿಮಗೆ ಮೂರು ಅಂಕದ ಪ್ರಶ್ನೆ ಆಗಿತ್ತು ಸ್ನೇಹಿತರೆ ಇವಾಗ ಎರಡು ಅಂಕ ಮಾಡಿದರೆ ಅರ್ಥ ಆಯ್ತಾ ಪಿಲ್ಲಿಂಗ್ ಇನ್ ದ ದ್ಲ್ಯಾಂಕ್ಸ್ ಗೇವನ್ ಇಂದ ಬ್ರೆಕೆಟ್ಸ್ ಅಂತ ಮೊದಲು ಇದು ಮೂರು ಅಂಕದ ಪ್ರಶ್ನೆ ಆಗಿತ್ತು ಇವಾಗ ಎರಡು ಅಂಕ ಮಾಡಲಾಗಿದೆ ಓಕೆ ಏನೂ ಇಲ್ಲ ಸ್ನೇಹಿತರೆ ನಾನು ಹೇಳಿರುವಂತಹ ಈ ಒಂದು ಗ್ರಾಮರ್ ನಲ್ಲಿ ನೀವು ಗ್ರಾಮರ್ ನಲ್ಲಿ ಈಸಿಯಾಗಿ ಅಂಕಗಳನ್ನು ಪಡೆದುಕೊಳ್ತಾರೆ ಮಾಡ್ಕೊ ಹೋಗ್ಬೇಡ ನೋ ಸೂಟೇಬಲ್ ಇನ್ ದ ಮೆನಾಕೋ ಕಿಂಗ್ಡಮ್ ದೇರ್ ವಾಸ್ ಓನ್ಲಿ ಎ ಸ್ಮಾಲ್ ಲಾಕ್ ಆಫ್ ಪೀಪಲ್ ವೇರ್ ಅಂತ ಇದೆ ಇದು ಇಲ್ಲಿ ನೋಡಿ ಸ್ನೇಹಿತರೆ ಇಲ್ಲಿ ಏನಾಗುತ್ತೆ ಕೆಪ್ಟ್ ಆಗುತ್ತೆ ಅದೇ ರೀತಿ ಬಟ್ ಇಟ್ ಅಂತ ಇದೆ ಕುಡಂಟ್ ಬಿ ಯೂಸ್ ಇದೆ ಯೂಸ್ಡ್ ಬಿ ಯೂಸ್ಡ್ ಅಂತ ಬರುತ್ತೆ ಫಾರ್ ಎ ಲಾಂಗರ್ ಪ್ರೇಡ್ ಆಫ್ ಟೈಮ್ ಅಂತ ಕ್ವಶನ್ ನಂಬರ್ ಲಿಂಕರ್ಸ್ ನೋಡಿ ಪಿಲ್ಲಿಂಗ್ ಇನ್ ದ ಬ್ಲ್ಯಾಂಕ್ಸ್ ರೈಟ್ ಲಿಂಕರ್ಸ್ ಗಿವನ್ ಇನ್ ದ ಬ್ರೆಕೆಟ್ಸ್ ನಿಮಗೆ ಮೊದಲು ನಾಲ್ಕು ಕೊಡ್ತಿದ್ರು ನಾಲ್ಕು ಅಂಕದ ಪ್ರಶ್ನೆ ಆಗಿತ್ತು ಸ್ನೇಹಿತರೆ ಅದು ಇವಾಗ ಮೂರು ಅಂಕ ಮಾಡಲಾಗಿದೆ ನಿಮಗೆ ಆಯಿತಾ ಈ ಲಿಂಕರ್ಸ್ ಆಗಿರ್ಬೋದು ಪಿಲ್ಲಿಂಗಿನ್ ದ ಬ್ಲ್ಯಾಂಕ್ಸ್ ಆಗಿರ್ಬೋದು ಮತ್ತು ಅದೇ ರೀತಿ ಈ ಒಂದು ರಿಪೋರ್ಟ್ ದ ಫಾಲೋಯಿಂಗ್ ಕನ್ವರ್ಸೇಷನ್ ಆಗಿರ್ಬೋದು ಯಾವ ಒಂದು ಮೇಲೆ ನಾವು ಕೇಳುತ್ತೆ ಅಂತ ಅದು ಕೂಡ ಫಸ್ಟ್ ನಿಮ್ಮ ಮಾಹಿತಿ ಕೊಟ್ಟಿದ್ದಾರೆ ಬ್ಲೂ ಪ್ರಿಂಟ್ನಲ್ಲಿ ನಾನು ನಿಮಗೆ ಎಕ್ಸ್ಪ್ಲೇಷನ್ ಮಾಡುತ್ತೇನೆ ಇಲ್ಲಿದೆ ನೋಡಿ ರಿಪೋರ್ಟ್ ದ ಫಾಲೋಯಿಂಗ್ ಕನ್ವರ್ಸೇಷನ್ ನಾಲ್ಕು ಅಂಕವನ್ನು ನೀವು ಸುಲಭವಾಗಿ ಪಡೆದುಕೊಳ್ಳಬಹುದು ಮೊದಲು ಇದು ಐದು ಅಂಕದ ಪ್ರಶ್ನೆ ಆಗಿತ್ತು ಇವಾಗ ಇದು ನಾಲ್ಕು ಅಂಕ ಮಾಡಲಾಗಿದೆ ನಿಮಗೆ ಮೊದಲು ಐದು ಅಂಕದ ಪ್ರಶ್ನೆ ಆಗಿತ್ತು ಕನ್ವರ್ಸೇಷನ್ಸೇಷನ್ ಆಗಿರಬಹುದು ಮತ್ತು ಅದೇ ರೀತಿ ಈ ಪಿಲ್ಲಿಂಗ್ ಎನ್ ದ ಬ್ಲ್ಯಾಂಕ್ಸ್ ಎರಡು ಅಂಕದ ಪ್ರಶ್ನೆ ಇದೆಯಲ್ಲ ಇಲ್ಲಿದೆ ನೋಡಿ ಕ್ವಶನ್ ನಂಬರ್ ಹನ್ನೊಂದು ಕ್ವಶನ್ ನಂಬರ್ ಹನ್ನೆರಡು ಆರಾಮಾಗಿ ನೀವು ಅಂಕವನ್ನು ತೆಗೆದುಕೊಳ್ಳಬಹುದು ಬಸವಯ್ಯ ಕೆ ಬಸವಯ್ಯಪ್ ವಿತ್ ಗೋಲ್ಡ್ ಡೈಮಂಡ್ ಆ್ಯಂಡ್ ಅದರ್ ಪ್ರೆಸಿಯಸ್ ಸ್ಟೋನ್ ಅಂತ ಕೊಟ್ಟಿದ್ದಾರೆ ಬಟ್ ಓಕೆ ಇಲ್ಲಿ ಒನ್ನೇದು ಬಟ್ ಬರುತ್ತೆ ಹೀಸ್ ಹೌಸ್ ಲಾಕ್ಡ್ ಅಂಡ್ ಟಿ ಇದೇನಾಗುತ್ತೆ ಇಲ್ಲಿ ಬಿಕಾಸ್ ತಮನ್ನಾಸ್ ಬುಕ್ ವೇರ್ ನಾಟ್ ದೇರ್ ಅಂತ ಇದೆಯಲ್ಲ ಇಲ್ಲಿ ಏನಾಗುತ್ತೆ ಸ್ನೇಹಿತರೆ ವಾಟ್ ವಿಸಿಟರ್ ಟೋಲ್ಡ್ ಹಿಮ್ ದೇರ್ ಫಾರ್ ಆಗುತ್ತೆ ಇವಾಗ ಒಂದು ದಿಸೆ ಬರೆಯ್ರಿ ಒಂದು ದಿಸೆ ಬರೆಯೋರಿ ಏನೂ ಓರಿ ಮೊಳಕ್ ಹೋಗ್ಬೇಡ್ರಿ ನಾನು ನಿಮಗೆ ಕ್ಲಾಸ್ ಮಾಡೇ ಮಾಡ್ತೇನೆ ಓಕೆ ಇಲ್ಲಿ ನೋಡಿ ಸ್ನೇಹಿತರೆ ಇಲ್ಲಿ ಎಕ್ಸ್ಪ್ರೆಷನ್ ಆ್ಯಂಡ್ ಇಟ್ ಈಸ್ ಮೀನಿಂಗ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಆಥರ್ ಆ್ಯಂಡ್ ದೇರ್ ವರ್ಕ್ಸ್ ಫ್ರಮ್ ಓಕೆ ಪ್ರೆಸ್ಕ್ರೈಬ್ಡ್ ಟೆಕ್ಸ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಏನು ಇಲ್ಲ ಸ್ನೇಹಿತರೆ ಆಥರ್ ಬಗ್ಗೆ ಕೊಡಬೋದು ಅಥವಾ ಪಾಠದ ಹೆಸರು ಕೊಡ್ಬೋದು ಆ ಪಾಠದ ಹೆಸರು ಕೊಟ್ಟು ಓಕೆ ಲೇಖಕರು ಯಾರು ಅಂತ ಕೇಳ್ಬೋದು ಅಥವಾ ಲೇಖಕರ ಕೃತಿ ಕೇಳ್ಬೋದು ಏನು ಹೇಗೆ ನಿಮಗೆ ಹೇಗೆ ನಿಮಗೆ ಕನ್ನಡ ಸಬ್ಜೆಕ್ಟ್ನಲ್ಲಿ ಹೊಂದಿಸಿ ಬರೆಯರಿ ಕೇಳಿದಾರಲ್ಲ ಅದೇ ರೀತಿ ಇಂಗ್ಲೀಷ್ನಲ್ಲಿ ಕೂಡ ಅದೇ ರೀತಿ ಕೇಳ್ತಾರೆ ನೀವು ಟೆಕ್ಸ್ಟ್ ಬುಕ್ ಹಿಂದಗಡೆ ಇರುವಂತಹ ಲೇಖಕರ ಬಗ್ಗೆ ಬಿಡಿ ಇವಾಗ ರೋಮೆ ಆ್ಯಂಡ್ ಜೂಲಿಯೆಟ್ ಓಕೆ ರೋಮೆ ಆ್ಯಂಡ್ ಜುಲಿಯೆಟ್ ಓಕೆ ವಿಲಿಯಮ್ ಶೇಕ್ಸ್ಪಿಯರ್ ಅಂತ ಇದೆ ಓಕೆ ಅವನ ಬಗ್ಗೆ ಬಿಡಿ ಹಿಂದಗಡೆ ಸಾಕು ಇಷ್ಟೇ ಆರಾಮಾಗಿ ಇಲ್ಲಿ ನಿಮ್ಗೆ ಕೇಳಿದರೆ ಆರಾಮಾಗಿ ನೀವು ಅಂಕವನ್ನು ಪಡೆದುಕೊಳ್ಳಬೋದು ನಾನು ಕೂಡ ಕ್ಲಾಸ್ ಮಾಡ್ತಾ ಇರ್ತೇನೆ ಅದ್ರ ಬಗ್ಗೆ ನೀವು ಊರಿ ಮಾಡ್ಕೊಳಕ್ಕೆ ಕಳ್ಕೊಬೇಡ್ರಿ ಬೈ ಲಿಪ್ಸ್ ಆ್ಯಂಡ್ ಬೌನ್ಸ್ ಅಂತ ಇದೆಯಲ್ಲ ಇದಕ್ಕೆ ಆನ್ಸರ್ ಆಗಿರ್ತೀವಿ ಸ್ನೇಹಿತರೆ ವೆರಿ ಕ್ವಿಕ್ಲಿ ಆಲ್ ಆ್ಯಂಡ್ ಸಂಡ್ರಿ ಇದಕ್ಕೆ ಆನ್ಸರ್ ಆಗಿರುತ್ತೆ ಸ್ನೇಹಿತರೆ ಒನ್ನೇದು ಎವರಿ ಒನ್ ಅಂತ ಅದೇ ರೀತಿ ಪಿಲ್ಗ್ರಮ್ ಸೋಲ್ ಒಂದೇದು ಟ್ರೂ ಲವ್ ಇದು ವೆನ್ ಯು ಆರ್ ವರ್ಡ್ ನಲ್ಲಿ ಬರುತ್ತೆ ಸ್ನೇಹಿತರೆ ಪಿಲ್ಗ್ರಮ್ ಶೂಲ್ ಅಂತ ಏನಿದೆ ಅಲ್ಲ ಟ್ರೂ ಲವ್ ಇದು ಡಬ್ಲ್ಯೂಸ್ ಅಂತ ಇದೆ ಇದಕ್ಕೆ ಆನ್ಸರ್ ಆಗಿರುತ್ತೆ ಓಲ್ಡ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ವೆನ್ ಯು ಆರ್ ಓಲ್ಡ್ ಕೊಟ್ಟಿದ್ದಾರೆ ಪಾಠದ ಹೆಸರು ಡಬ್ಲ್ಯೂ ಬಿ ಎಸ್ ಈ ರೀತಿ ಪಿ ಲಂಕೇಶ್ ದ ಗಾರ್ಡ್ನರ್ ಲೇಖಕ ಇಷ್ಟೇ ಸ್ನೇಹಿತರೆ ಅರ್ಥ ಆಯ್ತಾ ಇಲ್ಲಿ ನೋಡಿ ಇಲ್ಲಿ ನಿಮಗೆ ಮೊದಲು ಎಂಟು ಬರೀಬೇಕಿತ್ತು ಇವಾಗ ಆರು ಮಾಡಲಾಗಿದೆ ಏನು ಇಷ್ಟು ಚೇಂಜಸ್ ಮಾಡಲಾಗಿದೆ ಓಕೆ ಇಲ್ಲಿ ಇಪ್ಪತ್ನಾಲ್ಕು ಅಂಕ ನಿಮಗೆ ಬರುತ್ತೆ ಏನಿಲ್ಲ ಸ್ನೇಹಿತರೆ ಯಾವುದೇ ಒಂದು ಪ್ರಶ್ನೆ ಕೇಳಿ ನೀವು ಸಮರಿನೇ ಬರೀರಿ ನಾನು ನಿಮಗೆ ಸಮರಿ ಸೆಂಡ್ ಮಾಡುತ್ತೇನೆ ಆದಷ್ಟು ಬೇಗನೆ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಸೆಂಡ್ ಮಾಡುತ್ತೇನೆ ಸಮರಿ ನೀವು ಅಲ್ಲಿ ಜಾಯಿನ್ ಆಗಿರಿ ಅಲ್ಲಿ ಸೆಂಡ್ ಮಾಡ್ತಾ ಇರ್ತೇನೆ ಓಕೆ ಇಷ್ಟೆಲ್ಲ ಪ್ರಶ್ನೆಗಳಾಗಿರುತ್ತೆ ಇದು ನೋಡ್ಕೊಳ್ಳಿ ಇವೆಲ್ಲ ನಿಮಗೆ ಇಂಪಾರ್ಟೆಂಟ್ ಇಲ್ಲಿ ಆರು ಅಂಕದ ಪ್ರಶ್ನೆ ಇಲ್ಲಿ ನೋಡಿ ಕ್ವಶನ್ ನಂಬರ್ ಇಪ್ಪತ್ತೈದು ಪ್ಯಾಶೇಜ್ ನಿಮಗೆ ಹತ್ತು ಅಂಕದ ಪ್ಯಾಶೇಜ್ ಆಗಿರುತ್ತೆ ಇದರಲ್ಲಿ ಏನೂ ಚೇಂಜಸ್ ಮಾಡಲಾಗಿಲ್ಲ ಇಲ್ಲಿ ನೋಡಿ ಪ್ಯಾಶೇಜ್ ನೀವು ಬರೆಯುವಾಗ ಇಲ್ಲಿ ಕೆಳಗಡೆ ಮೊದಲು ಆಪ್ಷನ್ ಏನೇನು ಕೊಟ್ಟಿದ್ದಾರೆ ಅಂತ ನೋಡ್ಕೊಳ್ಳಿ ಇಲ್ಲಿ ಆಪ್ಷನ್ ಏನೇನು ಕೊಟ್ಟಿದ್ದಾರೆ ಅಂತ ನೋಡ್ಕೊಂಡು ಬೇಗ ಬೇಗನೆ ಇಲ್ಲೇ ನಮಗೆ ಆನ್ಸರ್ ಸಿಗುತ್ತೆ ಇಲ್ಲಿ ಏನು ಕೇಳಿದ್ದಾರೆ ಒಂದನೇ ಪ್ರಶ್ನೆ ವೆನ್ ವಾಸ್ ಭವೇಶ್ ಬರ್ನ್ ಓಕೆ ಯಾವಾಗ ಇಲ್ಲಿದೆ ನೋಡಿ ಒಂದನೇದಕ್ಕೆ ಆನ್ಸರ್ ಏನು ಟ್ವೆಂಟಿ ನೈನ್ ಡಿಸೆಂಬರ್ ನೈನ್ಟೀನ್ ಸೆವೆಂಟಿ ಸ್ನೇಹಿತರೆ ಆನ್ಸರ್ ಅದೇ ರೀತಿ ಹೂ ಈಸ್ ದ ಫೌಂಡರ್ ಆಫ್ ದ ಸನ್ರೈಸ್ ಕ್ಯಾಂಡಲ್ ಅಂತ ಕೇಳಿದ್ದಾರೆ ಇಲ್ಲಿ ನೋಡಿ ಸ್ನೇಹಿತರೆ ಇಲ್ಲಿ ಬಹಳಷ್ಟು ವೆನ್ ಹೂ ವೇರ್ ಹೌ ವಾಟ್ ವಿಚ್ ವೇರ್ ವಿಚ್ ಇಲ್ಲಿ ಏನು ಕೇಳಿದ್ದಾರೆ ಕೆ ವಿರೋಧಾತ್ಮಕ ಪದ ಇಲ್ಲಿ ಓಕೆ ಡೆವಲಪ್ ಕೇಳಿದಾರೆಲಪ್ ಇದ್ದೆ ಅನ್ಡೆವಲಪ್ ಆಗುತ್ತೆ ಅಷ್ಟೆ ಇವಾಗ ಎರಡನೇದು ನೋಡಿ ಏನು ಹೂ ಈಸ್ ಫೌಂಡರ್ ಆಫ್ ದ ಸನ್ ರೈಸ್ ಕ್ಯಾಂಡಲ್ ಅಂತ ಕೇಳಿದರೆ ಹೂ ಅಂದ್ರೆ ಯಾರು ಅದೇ ನೋಡ್ಕೋಬೇಕು ಸ್ನೇಹಿತರೆ ಹೂ ಹೂ ಅಂದ್ರೆ ಯಾರು ಅವರೇ ಸ್ನೇಹಿತರೆ ಮತ್ತೆ ಇಲ್ಲಿದೆ ನೋಡಿ ಇಲ್ಲೇ ಇದರಲ್ಲೇ ಆನ್ಸರ್ ಇರುತ್ತೆ ಸ್ನೇಹಿತರೆ ಇಲ್ಲಿ ನೋಡಿ ಫೌಂಡರ್ ಆಫ್ ದ ಸನ್ರೈಸ್ ಕ್ಯಾಂಡಲ್ಸ್ ಯಾರು ಓಕೆ ಭಾವೇಶ್ ಚಂದು ಭಾಯ್ ಭಾಟಿಯಾ ಇದು ಆನ್ಸರ್ ಆಗಿರುತ್ತೆ ಇಲ್ಲೇ ಕೊಟ್ಟು ಬಿಟ್ಟಿರ್ತಾರೆ ಆ ಒಂದೇ ಲೈನಲ್ಲಿ ಇಲ್ಲೇ ಆನ್ಸರ್ ಇರುತ್ತೆ ನಾವು ನೋಡಿಕೊಂಡು ಆನ್ಸರ್ ಅಷ್ಟೇ ಮಾಡಬೇಕು ಮತ್ತೇನಿಲ್ಲ ನಾನು ಎಲ್ಲ ಮಾಡ್ತೇನೆ ಸ್ನೇಹಿತರೆ ಒಂದೊಂದು ಒಂದೊಂದು ಪ್ರಶ್ನೆ ತೆಗೆದುಕೊಂಡು ನಾನು ನಿಮಗೆ ಕ್ಲಾಸ್ ಮಾಡ್ತೇನೆ ಡೋಂಟ್ ವರಿ ನೀವು ಒನ್ಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ನಿಮಗೆಲ್ಲ ವಿಡಿಯೋಗಳು ಬಂದೇ ಬರುತ್ತೆ ವೆನ್ ಯಾವಾಗ ಅಂತ ವೆನ್ ಅಂದರೆ ಯಾವಾಗ ಯಾವಾಗ ಬರ್ನ್ ಆಗಿದ್ದಾರೆ ಅವರು ಅಂತ ಹೇಳಿದಾನೆ ಅರ್ಥ ಆಯ್ತಾ ಹೂ ಅಂದರೆ ಯಾರು 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 ಈ ರೀತಿ ನಮಗೆ ಒಂದು ಕ್ಲೂ ಸಿಗುತ್ತೆ ಸಾಕಷ್ಟು ನಮಗೂ ವೇರ್ ಅಂದರೆ ಎಲ್ಲಿ ವೇರ್ ವಾಸ್ ದ ಸನ್ರೈಸ್ ಕ್ಯಾಂಡಲ್ ಬೇಸ್ಡ್ ವೇರ್ ಅಂದರೆ ಎಲ್ಲಿ ಎಲ್ಲಿ ವೇರ್ ಅಂದರೆ ಒಂದು ಸ್ಥಳ ಆಗಿರ್ಬೇಕಲ್ಲ ಅದು ಇಲ್ಲಿ ನೋಡಿ ಬೇಸ್ಡ್ ಇನ್ನಂತ ಇದೆ ಓಕೆ ಮಹಾಬಲೇಶ್ವರ ಮಹಾರಾಷ್ಟ್ರ ಇಂಡಿಯಾ ಇಷ್ಟೇ ಸ್ನೇಹಿತರೆ ಆನ್ಸರ್ ಆಯ್ತಾ ಅದೇ ರೀತಿ ಹೌ ಮನಿ ಮೆಡಲ್ಸ್ ವೆನ್ ಮೆಡಲ್ಸ್ ಮೆಡಲ್ಸ್ ಎಷ್ಟು ತೆಗೆದುಕೊಂಡಿದ್ದರು ಭವೇಶ್ ಅವರು ಹೌ ಮಚ್ ಕೇಳಿದರೆ ಹೌ ಮಚ್ ಅಂದರೆ ಎಷ್ಟು ಎಷ್ಟು ಮೆಡಲ್ ಅಂತ ಇಲ್ಲೇ ಇರುತ್ತೆ ಸ್ನೇಹಿತರೆ ಎಲ್ಲಿ ಇರೋದಿಲ್ಲ ಆರಾಮಾಗಿ ನಮಗೆ ಆನ್ಸರ್ ಸಿಗುತ್ತೆ ಇಲ್ಲಿದೆ ನೋಡಿ ಸ್ನೇಹಿತರೆ ಇಲ್ಲಿದೆ ನೋಡಿ ಸ್ನೇಹಿತರೆ ಒಂದು ನೂರ ಹದಿನೇಳು ಎನ್ ಎ ಬಿ ಐ ಬಿ ಎಸ್ ಎ ಮೆಡಲ್ಸ್ ಮುಗಿತು ಇಷ್ಟೇ ಆನ್ಸರ್ ಇಷ್ಟೇ ಬರೆದು ಬಿಡಿ ನಿಮಗೆ ಮಾರ್ಕ್ಸ್ ಖಂಡಿತವಾಗಿ ಕೊಟ್ಟೆ ಕೊಡ್ತಾರೆ ಅರ್ಥ ಆಯ್ತಾ ಇವಾಗ ಇದು ಆಯ್ತು ಆಪ್ಷನ್ ಇ ನೋಡಿ ವಾಟ್ ಈಸ್ ಓಕೆ ಭಾವೇಶ್ ಭಾಟಿಯಾಸ್ ಓಕೆ ಕ್ಯಾಂಡಲ್ ಮಾರ್ಕೆಟಿಂಗ್ ಅಂತ ಇಲ್ಲಿ ನೋಡಿ ವಿಚ್ ವಾಸ್ ದಿಸೀಸ್ ಭಾಟಿಯಾಸ್ ಮದರ್ ಸಫರ್ಡ್ ವಿಚ್ ಯಾವುದು ಇಲ್ಲಿ ನೋಡಿ ಸ್ನೇಹಿತರೆ ಇಲ್ಲಿ ಐತೆ ನೋಡಿ ಸ್ನೇಹಿತರೆ ಇದಕ್ಕೆ ಆನ್ಸರ್ ಈಸ್ ಮದರ್ ಹ್ಯಾಡ್ ಕ್ಯಾನ್ಸರ್ ಇದು ಕ್ಯಾನ್ಸರ್ ಆಗಿರುತ್ತೆ ಏನಿಲ್ಲ ಸ್ನೇಹಿತರೆ ಇಲ್ಲಿ ಏನು ವರ್ಡ್ಸ್ ಕೊಟ್ಟಿದ್ದಾರೆ ನೋಡಿ ಈ ವರ್ಡ್ಸ್ ಎಲ್ಲಿದೆ ಅಂತ ಅಲ್ಲಿ ಹೋಗಿ ಹುಡುಕೋದು ಅಷ್ಟೇ ಮತ್ತೇನಿಲ್ಲ ಓಕೆ ಓಕೆ ಅವರ ಮದರ್ ಏನಿದು ಕ್ಯಾನ್ಸರ್ ಅಂತ ವೇರ್ ಡಿಡ್ ಹಟ್ ಯ ವರ್ಕ್ ಆ್ಯಸ್ ಟೆಲಿಫೋನ್ ಆಪ್ರೇಟರ್ ಇಲ್ಲಿದೆ ನೋಡಿ ಟೆಲಿಫೋನ್ ಅಂತ ಒಂದು ನಮಗೆ ಒಂದು ಸೆಂಟೆನ್ಸ್ ಸಿಕ್ತು ಇಲ್ಲಿ ನೋಡಿ ಟೆಲಿಫೋನ್ ಆಪ್ರೇಟರ್ ಆ್ಯಟ್ ಹೋಟೆಲ್ ಇನ್ ಮಹಾಬಲೇಶ್ವರ ಮಹಾರಾಷ್ಟ್ರ ಆನ್ಸರ್ ಅಷ್ಟೇ ಇತ್ತು ಮತ್ತೇನಿಲ್ಲ ಅದೇ ರೀತಿ ಕ್ವಶನ್ ನಂಬರ್ ಡಾಕ್ಟರ್ ಭವೇಶ್ ಭಾಟಿಯಾ ಜಾಯಿನ್ಡ್ ನ್ಯಾಷನಲ್ ಡ್ಯಾಶ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಡ್ಯಾಶ್ ಅಸೋಸಿಯೇಟ್ ಅಥವಾ ಅಸೋಸಿಯೇಷನ್ ಯಾವುದು ಇದಕ್ಕೆ ಆನ್ಸರ್ ಇದಕ್ಕೆ ಆನ್ಸರ್ ಅಸೋಸಿಯೇಷನ್ ಇಲ್ಲಿ ಇರುತ್ತೆ ಸ್ನೇಹಿತರೆ ಇಲ್ಲಿ ನಾವು ಹುಡುಕ್ಬೇಕು ಅಸೋಸಿಯೇಷನ್ ಅಂತ ಇರುತ್ತೆ ಇಲ್ಲಿ ಹೀ ಜಾಯಿಂಡ್ ನ್ಯಾಷನಲ್ ಅಸೋಸಿಯೇಷನ್ ಫಾರ್ ಬ್ಲೈಂಡ್ ಪೀಪಲ್ ಆಯ್ತಾ

ಇಲ್ಲಿ ಡೆವಲಪ್ ಕೊಟ್ಟಿದ್ದಾರೆ ನಾವೇನು ಬರಬೇಕು ಅನ್ ಡವಲಪ್ ಅನ್ಡೆವಲಪ್ ಇಷ್ಟೇ ಅನ್ ಅನ್ಡೆವಲಪ್ ಇಷ್ಟೇ ಬಿಡೋದು ಇಲ್ಲಿ ಅನ್ ಅಂತ ಅಷ್ಟೇ ಹೋಗಿತ್ತು ಅದೇ ರೀತಿ ಕ್ವಶನ್ ನಂಬರ್ ಇಪ್ಪತ್ತಾರು ಇದು ಬಹಳಷ್ಟು ಈಜಿ ಇದೆ ಸ್ನೇಹಿತರೆ ಇಲ್ಲಿ ನೋಡಿ ಇದು ಮೊದಲು ಪೂರ್ತಿ ಓದಬೇಕು ಓಕೆ ಓದಿದ ನಂತರ ಹೀಸ್ ನಮಗೆ ನಮಗೆ ಸ್ವಲ್ಪ ಅರ್ಥ ಆದರೆ ಸಾಕು ಸ್ನೇಹಿತರೆ ನನ್ನ ಗ್ರಾಮರ್ ಕ್ಲಾಸಸ್ಗಳನ್ನು ನೋಡಿದರೆ ಸಾಕು ಸ್ನೇಹಿತರೆ ಬಹಳಷ್ಟು ಈಸಿಯಾಗಿ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ ನಿಮ್ಮದೇ ಆದ ಮೈಂಡ್ನಲ್ಲಿ ನಾನು ನಿಮಗೆ ಹೇಳಿದ್ದೇನೆ ಹೇಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಆನ್ಸರ್ ಮಾಡ್ಬೇಕಂತ ಬಹಳಷ್ಟು ಈಸಿ ಇದೆ ಗ್ರಾಮರ್ನಲ್ಲಿ ಬಹಳಷ್ಟು ಈಜಿ ಇದೆ ಸ್ನೇಹಿತರೆ ಹೀಜ್ ಹೀಜ್ ಅಂದ್ರೆ ಯಾರು ಸ್ನೇಹಿತರೆ ಇದು ನಿಮಗೆ ಸಂಪೂರ್ಣ ಇದು ಅರ್ಥ ಆದರೆ ಆರಾಮಾಗಿ ನೀವು ಆನ್ಸರ್ ಮಾಡಬಹುದು ಹೀಸ್ ಅಂದ್ರೆ ಯಾರು ಭವೇಶ್ ಆನ್ಸರ್ ಅಷ್ಟೇ ಹೀಸ್ ಅಂದ್ರೆ ಭವೇಶ್ ಅದೇ ರೀತಿ ಇಟ್ ಅಂದ್ರೆ ಇಲ್ಲಿ ಸ್ಮಾಲ್ ಕ್ಯಾಂಡಲ್ ಮೇಕಿಂಗ್ ಸೆಂಟರ್ ಅಂತ ಇಷ್ಟೇ ವಿಚ್ ಇಟ್ ಇದು ಇದು ಅಂದ್ರೆ ಏನು ಸ್ಮಾಲ್ ಕ್ಯಾಂಡಲ್ ಮೇಕಿಂಗ್ ಅಂತ ಹೀಸ್ ಅಂದರೆ ಯಾರು ಹೀಸ್ ಅಂದ್ರೆ ಅಂದರೆ ಹೀಝ್ ಅಂದರೆ ಯಾರು ಭವೇಶ್ ಅಂದರೆ ಇಟ್ ಅಂದರೆ ಇದು ಇದು ಅಂತ ಓಕೆ ಸ್ಮಾಲ್ ಕ್ಯಾಂಡಲ್ ಮೇಕಿಂಗ್ ಅದೇ ರೀತಿ ವಿಚ್ ಎಲ್ಲಿ ಎಲ್ಲಿ ಸನ್ರೈಸ್ ಕ್ಯಾಂಡಲ್ ಸನ್ರೈಸ್ ಕ್ಯಾಂಡಲ್ನಲ್ಲಿ ಅಷ್ಟೇ ಮಗಿತು ದೇ ದೇ ಅಂದರೆ ಯಾರು ದೇ ಅಂದರೆ ಪೀಪಲ್ ಅಥವಾ ಅವರು ಈ ರೀತಿ ಸ್ನೇಹಿತರೆ ಇಲ್ಲಿ ನೋಡಿ ವಿಜುವಲಿ ಇಂಪೈರ್ಡ್ ಪೀಪಲ್ ಅಂತ ಅಷ್ಟೇ ಆರಾಮಾಗಿ ಇಲ್ಲಿ ನಾವು ಆನ್ಸರ್ ಮಾಡಬಹುದು ಆನ್ಸರ್ ಏನು ಈಸ್ ಅಂದರೆ ಭವೇಶ್ ಅದೇ ರೀತಿ ಇಟ್ ಅಂದರೆ ಸ್ಮಾಲ್ ಕ್ಯಾಂಡಲ್ ಮೇಕಿಂಗ್ ವಿಚ್ ಅಂದರೆ ಸನ್ ರೈಸ್ ಕ್ಯಾಂಡಲ್ ದೇ ಅಂದರೆ ಯೂಸ್ವಲ್ ಇಂಪೈರ್ಡ್ ಪೀಪಲ್ ಅಂತ ಆನ್ಸರ್ ಹೇಳಿದಾನೆ ಅದೇ ರೀತಿ ಕಂಪ್ಲೀಟ್ ದ ಡೈಲಾಗ್ ರೇಟಿಂಗ್ ಇದು ನಿಮಗೆ ನಾಲ್ಕು ಅಂಕದ ಡೈಲಾಗ್ ರೇಟಿಂಗ್ ಆಗಿತ್ತು ಸ್ನೇಹಿತರೆ ಮೊದಲು ಇವಾಗ ನಿಮಗೆ ಮೂರು ಅಂಕ ಮಾಡಲಾಗಿದೆ ಇದು ಡೈಲಾಗ್ ರೇಟಿಂಗ್ ಮೊದಲು ನಾಲ್ಕು ಅಂಕ ಇತ್ತು ಎಲ್ಲ ಚೇಂಜಸ್ ಮಾಡಿದ್ದಾರೆ ಏನಪ್ಪ ಶಿಕ್ಷಣ ಇಲಾಖೆಯವರು ಚೇಂಜಸ್ ಮಾಡಿದ್ದಾರೆ ಓಕೆ ಎಂಬತ್ತು ಮಾರ್ಕ್ಸ್ಗೆ ನಿಮಗೆ ಎಕ್ಸಾಮ್ ಇರುತ್ತೆ ಇಪ್ಪತ್ತು ಮಾರ್ಕ್ಸ್ ನಿಮಗೆ ಎಂಟ್ರಿನಲ್ಲಿ ಇರುತ್ತೆ ಇನ್ನೂ ವರಿ ಮಾಡ್ಕೊಳ್ಳೋಕೆ ಹೋಗ್ಬೇಡ್ರಿ ಇಪ್ಪತ್ತು ಮಾರ್ಕ್ಸ್ ಅವರ ಕೈಯಲ್ಲಿ ಇರುತ್ತೆ ಚೆನ್ನಾಗಿ ಎಕ್ಸಾಮ್ಗೆ ಮಿಡ್ ಟರ್ಮ್ ಎಕ್ಸಾಮ್ ಆಗಿರಬಹುದು ನಿಮ್ಮ ಕಾಲೇಜಿನಲ್ಲಿ ನಡೆಸಿರುವಂತಹ ಸರಣಿ ಎಕ್ಸಾಮ್ ಸರಣಿ ಟು ಎಕ್ಸಾಮ್ ಸರ್ನಿ ತ್ರೀ ಎಕ್ಸಾಮ್ ನಡೆಸ್ತಾರೆ ಅವರು ಅದೇ ರೀತಿ ಅಸೈನ್ಮೆಂಟ್ ಅವರು ಕೊಡ್ತಾರೆ ಕೆಲವೊಂದು ಆಕ್ಟಿವಿಟೀಸ್ಗಳು ಅದು ನೀವು ಫಾಲೋ ಮಾಡಿದರೆ ಅಟೆಂಡೆನ್ಸ್ ಎಪ್ಪತ್ತೈದು ಪರ್ಸೆಂಟೇಜ್ ಅಟೆಂಡೆನ್ಸ್ ಕಡ್ಡಾಯವಾಗಿರಬೇಕು ಅಟೆಂಡೆನ್ಸ್ ಮೇನ್ ಸ್ನೇಹಿತರೆ ನಿಮಗೆ ಇಂಟರ್ನಲ್ ಮಾರ್ಕ್ಸ್ ಕೊಡಬೇಕಂದ್ರೆ ಅಟೆಂಡೆನ್ಸ್ ಮೇನ್ ಆಗಿರುತ್ತೆ ಅರ್ಥ ಆಯ್ತಾ ಇಲ್ಲಿ ನೋಡಿ ಇಲ್ಲಿ ಡೈಲಾಗ್ ರೈಟಿಂಗ್ ನಾವು ಬರೆಯುವಾಗ ಆಟ್ ಎನ್ ಇಂಟರ್ವ್ಯೂ ಇದೊಂದು ಇಂಟರ್ವ್ನಲ್ಲಿ ನಡೆದಿರುವಂತಹ ಕನ್ವರ್ಸೇಷನ್ ಆಗಿರುತ್ತೆ ಮೊದಲು ಎಲ್ಲ ಓದಬೇಕು ಸ್ನೇಹಿತರೆ ಡೈಲಾಗ್ ರೈಟಿಂಗ್ ಮೊದಲು ಈ ಎಲ್ಲ ಓದಬೇಕು ಏನು ಒಂದು ವಿಷಯ ಒಳಗೊಂಡಿದೆ ಅಂತ ನಮಗೆ ಒಂದು ಕ್ಲೂ ಆಡೇ ಸಿಗುತ್ತೆ ಏನು ಕ್ಯಾಂಡಿಡೇಟ್ ಮತ್ತು ಆಫೀಸರ್ ಅದರ ಇಲ್ಲಿ ಕನ್ವರ್ಸೇಷನ್ ಆಗ್ತಾರೆ ಇಲ್ಲಿ ಮೊದಲು ಎಲ್ಲ ಓದಬೇಕಿದು ಓಕೆ ನಾನು ನಿಮಗೆ ಇಲ್ಲಿ ಆನ್ಸರ್ ಹೇಳ್ತೇನೆ ಇಲ್ಲಿ ಕ್ಯಾಂಡಿಡೇಟ್ ಏನಂತ ಇಲ್ಲಿ ಆಫೀಸರ್ ಇಲ್ಲಿ ನೋಡಿ ಇಲ್ಲಿ ನಾವು ಏನು ಬರೀಬೇಕು ಅಂತ ನಮಗೆ ಗೊತ್ತಾಗಬೇಕಂದ್ರೆ ಇಲ್ಲಿ ನಲ್ಲಿ ಏನು ಕೊಟ್ಟಿದ್ದಾರೆ ನೋಡ್ಕೋಬೇಕು ಆಸ್ಕಿಂಗ್ ಪರ್ಮಿಷನ್ ಟು ಎಂಟರ್ ದ ಚೇಂಬರ್ ಅಂತ ಇಲ್ಲಿ ಕೇಳಿದ್ದಾರೆ ಅಂದರೆ ನಾವು ಒಳಗಡೆ ಹೋಗಬೇಕು ಇವಾಗ ಆಫೀಸರ್ ಆಫೀಸರ್ ಅಲ್ಲದಾರೆ ಅಂತ ಅನ್ಕೊಳ್ಳಿ ಒಂದು ರೂಮ್ನಲ್ಲಿ ಕೂತಿದ್ದಾರೆ ಅವರು ಅವ್ರ ಕಡೆ ನಾವು ಹೋಗಬೇಕು ಅಂದರೆ ಏನಂತ ನೀವು ಬರಿಬೇಕು ಇಲ್ಲಿ ಏನಂತ ಎಕ್ಸ್ಕ್ಯೂಸ್ ಮೀ ಸರ್ ಮೇ ಐ ಕಮಿನ್ ಅಂತ ಬರೀದು ಓಕೆ ಇಲ್ಲಿ ಅವಾಗ ಆಫೀಸರ್ ಏನು ಹೇಳ್ತಾರೆ ಎಸ್ ಸೀಟೆಡ್ ಇಷ್ಟೇ ಬನ್ನಿ ಕುತ್ಕೊಳ್ಳಿ ಅಂತ ಆವಾಗ ಕ್ಯಾಂಡಿಡೇಟ್ ಏನು ಹೇಳ್ತಾನೆ ಆಫೀಸರ್ಗೆ ಥ್ಯಾಂಕ್ ಯು ಸರ್ ಅಂತ ಅರ್ಥ ಆಯ್ತಾ ಒಂದು ಅಂಕ ಬಂತು ನಿಮಗೆ ಇಲ್ಲಿ ಒಂದು ಅಂಕ ಬಂದೇ ಬರುತ್ತೆ ಇಲ್ಲಿ ಕೊನೆಯಲ್ಲಿ ನಿಮಗೆ ಒಂದು ಅಂಕ ಬಂದೇ ಬರುತ್ತೆ ಹೇಗೆ ಅಂತ ಹೇಳ್ತೇನೆ ಗಮನ ಇಟ್ಟು ಕೇಳಿ ಎಲ್ಲ ವಿದ್ಯಾರ್ಥಿಗಳು ಇಲ್ಲಿ ಗ್ಯಾಪ್ ಅಂದರೆ ಇಲ್ಲಿ ಮಿಡಲ್ ಏನು ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಇಲ್ಲಿ ನಡು ಏನು ಕೊಟ್ಟಿರ್ತಾರೆ ನೋಡಿ ಇಲ್ಲೇ ಏನು ಬರಿಬೇಕಂತ ಗೊತ್ತಾಗೋದಿಲ್ಲ ಕೆಲವು ವಿದ್ಯಾರ್ಥಿಗಳಿಗೆ ಅಲ್ಲಿ ನೀವು ಸ್ವಲ್ಪ ಇಲ್ಲಿ ಮಿಡಲ್ನಲ್ಲಿ ಏನು ಬರೀಬೇಕಂತ ಸ್ವಲ್ಪ ಥಿಂಕ್ ಮಾಡಿ ಬರಿದರೆ ಮುಗಿಯಿತು ಮೂರು ಅಂಕವನ್ನು ಸುಲಭವಾಗಿ ಪಡೆದುಕೊಳ್ಳಬಹುದು ಇಲ್ಲಿ ನೋಡಿ ಸ್ನೇಹಿತರೆ ಕ್ಯಾಂಡಿಡೇಟ್ ಅಂತ ಇಲ್ಲಿ ಆಫೀಸರ್ ಏನು ಕೇಳ್ತಾರೆ ಇನ್ಕ್ವೈರಿಂಗ್ ಅಬೌಟ್ ಹೀಸ್ ಕ್ವಾಲಿಫಿಕೇಶನ್ ಅಂದರೆ ನಮಗೆ ಒಂದು ಕ್ಲೂ ಸಿಕ್ತು ಇಲ್ಲಿ ಏನು ಕೇಳಿದರೆ ಇನ್ಕ್ವೈರಿಂಗ್ ಮಾಡಬೇಕು ಅಬೌಟ್ ಹೀಸ್ ಕ್ವಾಲಿಫಿಕೇಶನ್ ಹೀಸ್ ಅಂದರೆ ಯಾರು ಕ್ಯಾಂಡಿಡೇಟ್ ಕ್ಯಾಂಡಿಡೇಟ್ನ ಕ್ವಾಲಿಫಿಕೇಶನ್ ಕೇಳಬೇಕು ಯಾರು ಆಫೀಸರ್ ಏನಂತ ಕೇಳಬೇಕು ಅದೇ ಇಂಗ್ಲೀಷ್ನಲ್ಲಿ ಬರೀಬೇಕು ನಾವು ಆಫೀಸರ್ ಕೇಳಬೇಕು ಯಾರಿಗೆ ಕ್ಯಾಂಡಿಡೇಟ್ಗೆ ಆಫೀಸರ್ ಯಾರಿಗೆ ಕೇಳಬೇಕು ಕ್ಯಾಂಡಿಡೇಟ್ಗೆ ಏನಂತ ಬರಬೇಕು ಇಲ್ಲಿ ಟೆಲ್ ಮಿ ಅಬೌಟ್ ಯುವರ್ ಕ್ವಾಲಿಫಿಕೇಷನ್ ಅಂತ ವಾಟ್ ಈಸ್ ಯುವರ್ ಕ್ವಾಲಿಫಿಕೇಷನ್ ಅಂತ ಟೆಲ್ ಮಿ ಅಬೌಟ್ ಯುವರ್ ಕ್ವಾಲಿಫಿಕೇಷನ್ ಅಂತ ಇಷ್ಟೇ ಬರೀಬೇಕು ಸಾಕು ಇಲ್ಲಿ ಎರಡು ಅಂಕ ಬಂತು ನಮಗೆ ಕ್ಯಾಂಡಿಡೇಟ್ ಅವಾಗ ಹೇಳ್ತಾನೆ ಕ್ಯಾಂಡಿಡೇಟ್ ಏನಂತ ಐ ಹ್ಯಾವ್ ಕಂಪ್ಲೀಟೆಡ್ ಎಮ್ ಬಿ ಎ ಇನ್ ಮಾರ್ಕೆಟಿಂಗ್ ಆ್ಯಂಡ್ ಟೂ ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಅಂತ ನಮಗಿತ್ತು ಸ್ನೇಹಿತರೆ ಇಲ್ಲಿ ನಮಗೆ ಎರಡು ಅಂಕ ಬಂತು ಅದಕ್ಕೆ ಮ್ಯಾಚ್ ಆಗಬೇಕು ಸ್ನೇಹಿತರೆ ಕಂಪ್ಲೀಟ್ ದ ಫಾಲೋಯಿಂಗ್ ಡೈಲಾಗ್ ರೈಟಿಂಗ್ ಇದೆ ಇದು ಆಫೀಸರ್ ಅವಾಗ ಏನು ಹೇಳ್ತಾನೆ ಇಲ್ಲಿ ನೋಡಿ ಆಫರಿಂಗ್ ಹಿಮ್ ದ ಜಾಬ್ ಆಫೀಸರ್ ಏನು ಹೇಳಬೇಕಂದ್ರೆ ಕ್ಯಾಂಡಿಡೇಟ್ಗೆ ಇವರು ಸೆಲೆಕ್ಟ್ ಆಗಿದ್ದಾರೆ ಅಂತ ಇಂಗ್ಲೀಷ್ನಲ್ಲಿ ಬರೀಬೇಕು ಯು ಆರ್ ದ ಸೆಲೆಕ್ಟೆಡ್ ದಿಸ್ ಜಾಬ್ ಅಂತ ಇಲ್ಲಿ ಬರೆದರೂ ಕೂಡ ಮುಗೀತು ಯು ಹ್ಯಾವ್ ಬಿನ್ ಸೆಲೆಕ್ಟೆಡ್ ಫಾರ್ ದ ಪೋಸ್ಟ್ ಅಥವಾ ಜಾಬ್ ಈ ರೀತಿ ಹೇಳಿದರೆ ಮುಗೀತು ಆರಾಮಾಗಿ ಇಲ್ಲಿ ಅಂಕವನ್ನು ನೀವು ಮೂರು ಅಂಕವನ್ನು ಸುಲಭವಾಗಿ ಪಡೆದುಕೊಳ್ಳಬಹುದು ಮತ್ತು ಇದು ರಿಪೋರ್ಟ್ ದ ಫಾಲೋಯಿಂಗ್ ಕನ್ವರ್ಸೇಷನ್ ನಾನು ಗ್ರಾಮರ್ ಸೆಕ್ಷನಲ್ಲಿ ಈಗಾಗಲೇ ಮಾಡಿಟ್ಟಿದ್ದೇನೆ ಒಂದು ನೀವು ಗ್ರಾಮರ್ ಒಂದು ನನ್ನ ಎಲ್ಲ ಗ್ರಾಮರ್ನೇ ನೋಡಿದರೆ ಮುಗಿತು ಏನು ರಿಪೋರ್ಟ್ ದ ಫಾಲೋಯಿಂಗ್ ಕನ್ವರ್ಸೇಷನ್ ಆಗಿರ್ಬೋದು ಪಿಲ್ಲಿಂಗಿಂದ ಬ್ಲ್ಯಾಂಕ್ಸ್ ಆಗಿರ್ಬೋದು ಲಿಂಕರ್ಸ್ ಆಗಿರ್ಬೋದು ಡೈಲಾಗ್ ರೈಟಿಂಗ್ ಆಗಿರ್ಬೋದು ಮತ್ತು ಲೆಟರ್ ರೈಟಿಂಗ್ ಆಗಿರ್ಬೋದು ಆರಾಮಾಗಿ ನಾನು ನಿಮಗೆ ತಿಳಿಸಿದ್ದೀನಿ ಹೋಗಿ ನೋಡಿ ಮತ್ತು ಈ ಬಾರಿ ನಿಮಗೆ ಸ್ಪೀಚ್ ರೈಟ್ ಇಲ್ಲ ಈ ಬಾರಿ ನಿಮಗೆ ಸ್ಪೀಚ್ ರೈಟ್ ಈ ಬಾರಿ ಅಂತ ಏನಿಲ್ಲ ಸ್ಪೀಚ್ ರೈಟ್ ನಿಮಗೆ ಕ್ಯಾನ್ಸಲ್ ಮಾಡಿದ್ದಾರೆ ಸ್ಪೀಚ್ ರೈಟ್ ಅದು ಐದು ಅಂಕದ ಪ್ರಶ್ನೆ ಆಗಿತ್ತು ಅದು ಕ್ಯಾನ್ಸಲ್ ಮಾಡಿದ್ದಾರೆ ಇವಾಗ ಸ್ಪೀಚ್ ರೈಟ್ ಲೆಟರ್ ರೈಟಿಂಗ್ ಅಷ್ಟೇ ಇಟ್ಟಿದ್ದಾರೆ ಇವಾಗ ನೋಡಿ ನಾಲ್ಕು ಅಂಕದ ಒಂದು ನಿಮಗೆ ನೋಟ್ಸ್ ಓಕೆ ಪ್ಯಾಶೇಜ್ ಮೇಕ್ ನೋಟ್ಸ್ ಬೈ ಪಿಲ್ಲಿಂಗ್ ಇನ್ ದ ಗಿವನ್ ಇನ್ ದ ಬಾಕ್ಸ್ ನಾಲ್ಕು ಅಂಕವನ್ನು ನೀವು ಸುಲಭವಾಗಿ ಪಡೆದುಕೊಳ್ಳಬಹುದು ಇಲ್ಲಿ ಬಾಕ್ಸ್ ನೋಡಿ ಸ್ನೇಹಿತರೆ ಇದರ ಮೇಲೆ ಕೂಡ ನಾನು ಸಾಕಷ್ಟು ವೀಡಿಯೋಗಳು ಮಾಡಿದ್ದೇನೆ ನೋಡ್ಕೋಬಹುದು ನೀವು ಪ್ಲೇ ಲಿಸ್ಟ್ನಲ್ಲಿ ಹೇಳಿ ಗ್ರಾಮರ್ ಅದಾವೆ ಇಲ್ಲಿ ನೋಡಿ ಟರ್ಮ್ ರಿಸೋರ್ಸ್ ಡಿವೈರ್ಡ್ ಫ್ರಾಮ್ ಅಂತ ಎಲ್ಲಿದೆ ಅಂತ ನೋಡ್ಕೋಬೇಕು ಈ ವರ್ಡ್ ಎಲ್ಲಿದೆ ಅಂತ ನೋಡ್ಕೋಬೇಕು ಎಲ್ಲಿ ಇಲ್ಲಿ ನೋಡಿ ಎಲ್ಲಿದೆ ಇಲ್ಲಿ ಇಲ್ಲಿದೆ ನೋಡಿ ಸ್ನೇಹಿತರೆ ಇದಕ್ಕೆ ಆನ್ಸರ್ ಏನು ಫ್ರೆಂಚ್ ಒಂದೇದ ಆನ್ಸರ್ ಏನು ಇಲ್ಲಿ ಫ್ರೆಂಚ್ ಇಲ್ಲಿ ಇಲ್ಲಿ ಫ್ರೆಂಚ್ ಮುಗಿತು ಸ್ನೇಹಿತರೆ ಒಂದು ಅಂಕ ಬಂತು ಇಲ್ಲಿ ನಮಗೆ ಇಲ್ಲಿ ಇಟ್ ಮೀನ್ಸ್ ಇಟ್ ಮೀನ್ಸ್ ಎಲ್ಲಿದೆ ಇಲ್ಲಿ ಇಲ್ಲಿದೆ ನೋಡಿ ಸ್ನೇಹಿತರೆ ಇಟ್ ಮೀನ್ಸ್ ಇಟ್ ಮೀನ್ಸ್ ಇಲ್ಲಿದೆ ಇಲ್ಲಿ ಅದರ ಮುಂದಗಡೆ ಏನು ಆನ್ಸರ್ ಇದೆ ಟೂಲ್ಸ್ ಏನಿಲ್ಲ ಸ್ನೇಹಿತರೆ ಅದರ ಸೆಂಟೆನ್ ಅಲ್ಲಿ ಇರುತ್ತೆ ಅದರ ಮುಂದೆಗಡೆನೇ ಆನ್ಸರ್ ಇರುತ್ತೆ ಅಷ್ಟೇ ಅರ್ಥ ಆಯ್ತಾ ಇವಾಗ ಸೋರ್ಸಸ್ ಆಫ್ ಎನರ್ಜಿ ಪ್ರೆಸೆಂಟ್ ಆನ್ ದ ಅರ್ತ್ ಡಿಪಾಸಿಟ್ ಡಿಪಾಸಿಟ್ ಎಲ್ಲಿದೆ ಅಂತ ನೋಡ್ಕೋಬೇಕು ಇಲ್ಲಿದೆ ನೋಡಿ ಡಿಪಾಸಿಟ್ ಆಫ್ ಓಕೆ ಆನ್ಸರ್ ಕೋಲ್ ಆನ್ಸರ್ ಕೋಲ್ ಕ್ರೋಡ್ ಆಯಿಲ್ ಆ್ಯಂಡ್ ನ್ಯಾಚುರಲ್ ಗ್ಯಾಸ್ ಇಲ್ಲಿ ಮೂರು ಕೊಟ್ಟಿದ್ದಾರೆ ಇಲ್ಲಿ ನೋಡಿ ಇಲ್ಲಿ ಕೋಲ್ ಇದು ಕೋಲ್ ಕ್ರೋಡ್ ಆಯಿಲ್ ಮತ್ತು ನ್ಯಾಚುರಲ್ ಗ್ಯಾಸ್ ಅಂತ ಏನಿದೆಯಲ್ಲ ಇಲ್ಲಿ ಬರಿಬೇಕಾಗುತ್ತೆ ಓಕೆ ಇದು ಕೋಲ್ ಮತ್ತು ಕ್ರೋಡ್ ಆಯಿಲ್ ಮತ್ತು ನ್ಯಾಚುರಲ್ ಗ್ಯಾಸ್ ಮುಗಿಯಿತು ಬೇಸಿಕ್ ನೀಡ್ಸ್ ಆಫ್ ಎಕ್ಸಿಸ್ಟೆನ್ಸ್ ಇಲ್ಲಿ ಮೂರು ಕೇಳಿದ್ದಾರೆ ಓಕೆ ಎಕ್ಸಿಸ್ಟೆನ್ಸ್ ಎಲ್ಲಿದೆ ಅಂತ ನೋಡ್ಕೋಬೇಕು ಇಲ್ಲಿದೆ ನೋಡಿ ಇಲ್ಲಿ ಮೂರು ಎಲ್ಲಿದೆ ಏರ್ ವಾಟರ್ ಸೋಯಲ್ ನೋಡಿ ಏರ್ ವಾಟರ್ ಸೋಯಲ್ ಇಲ್ಲಿ ನೋಡಿ ಏರ್ ವಾಟರ್ ಸೋಯಲ್ ಮುಗಿಯಿತು ಸ್ನೇಹಿತರೆ ಎಷ್ಟೇ ಇವಾಗ ಲೆಟರ್ ರೈಟಿಂಗ್ ಲೆಟರ್ ರೈಟಿಂಗ್ ಸುಲಭವಾಗಿ ನೀವು ಐದು ಅಂಕವನ್ನು ಪಡೆದುಕೊಳ್ಳಬಹುದು ಲೆಟರ್ ರೈಟಿಂಗ್ ಮೇಲೆ ನಾನು ಈಗಾಗಲೇ ವಿಡಿಯೋ ಮಾಡಿದ್ದೇನೆ ನೋಡಿ ಸ್ನೇಹಿತರೆ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೇನೆ ಒಂದು ಗ್ರಾಮರ್ ಸೆಕ್ಷನ್ ವಿಡಿಯೋ ಓಕೆ ಲೆಟರ್ ರೈಟಿಂಗ್ ಎಲ್ಲ ಈ ಒಂದು ನಿಮ್ಮದು ಸೆಕೆಂಡ್ ಪಿ ಯು ಸಿ ಇಂಗ್ಲೀಷ್ ಗ್ರಾಮರ್ ಎಲ್ಲ ಈಗಾಗಲೇ ಮಾಡಿಟ್ಟಿದ್ದೇನೆ ಟೂ ತೌಸಂಡ್ ಟ್ವೆಂಟಿ ತ್ರೀನಲ್ಲಿ ಸ್ಪೀಚ್ ರೈಟ್ ಕಡಿತ ಮಾಡಿದ್ದಾರೆ ಮತ್ತು ಎಕ್ಸ್ಪ್ರೆಷನ್ ಅಂತ ಒಂದು ಕ್ವಶನ್ ಬರ್ತಿತ್ತು ಎರಡು ಅಂಕದ ಪ್ರಶ್ನೆಯಲ್ಲಿ ಅದು ಕೂಡ ನಿಮಗೆ ತೆಗೆದಿದ್ದಾರೆ ಮತ್ತು ಸ್ಪೀಚ್ ರೈಟ್ ಐದು ಅಂಕದ ಒಂದು ಪ್ರಶ್ನೆ ತೆಗೆದಿದ್ದಾರೆ ಅದರ ಬದಲಿಗೆ ಇದೇ ಇದೋ ಒಂದು ಇಟ್ಬಿಟ್ಟಿದ್ದಾರೆ ಲೆಟರ್ ರೈಟಿಂಗ್ ಫಿಕ್ಸ್ ಇಟ್ಬಿಟ್ಟಿದ್ದಾರೆ ಅದು ಸ್ಪೀಚ್ ರೈಟ್ ನಿಮಗೆ ಕಡಿತ ಮಾಡಿದ್ದಾರೆ ಓಕೆ ಜಂಬಲ್ ವರ್ಡ್ ಅದು ಕೂಡ ನಿಮಗೆ ಇರೋದಿಲ್ಲ ಜಂಬಲ್ ವರ್ಡ್ ಅದು ಕೂಡ ಡಿಲ್ಟ್ ಮಾಡಿದ್ದಾರೆ ಜಂಬಲ್ ವರ್ಡ್ ಓಕೆ ಈ ಎಲ್ಲ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಇವಾಗ ನೀಲಿನಕ್ಷೆ ಮುಂದಿನ ವೀಡಿಯೋನಲ್ಲಿ ಅಪ್ಲೋಡ್ ಮಾಡ್ತೇನೆ ಓಕೆ ಥ್ಯಾಂಕ್